ಈ ಬಾರಿ ಯುಗಾದಿ ಹಬ್ಬದ ಸಂದರ್ಭದ ಅಲಾಲ್ ಬಾಯ್ಕಟ್ ಅಭಿಯಾನದ ಹಿನ್ನೆಲೆಯಲ್ಲಿ ಇವತ್ತು ಈಗಾಗಲೇ ರಾಜಸ್ಥಾನದ ಅಜ್ಮೇರ್ನಿಂದ 200 ಮೇಕೆ ಮತ್ತು ಕುರಿಗಳನ್ನು ಈಗ ಆಲ್ರೆಡಿ ಕೂಡ ಜಟಕ ಕಟ್ ಮಾಡಲಿಕ್ಕೆ ಸಪ್ಲೈ ಆಗಿರುವಂಥದ್ದು. ಸದ್ಯ ನನಗೆ ಈ ಬಗ್ಗೆ ಮಾತಾಡಲಿಕ್ಕೆ ಇಂದಮಿ ಮೀಟ್ ಮಾರ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಮುನೇಗೌಡರು ಕೂಡ ನನ್ನ ಜೊತೆಯಲ್ಲಿರುವಂಥದ್ದು. ಈ ಬಾರಿ ಅಲಾಲ್ ಬಾಯ್ಕಟ್ ಅಭಿಯಾನದ ಹಿನ್ನೆಲೆಯಲ್ಲಿ ಏನೇನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಇವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ನೋಡ್ರಿ, ಈಗ ಮೊದಲನೇದಾಗಿ ಈ ಬಾರಿ ಅಲಾಲ್ ಬಾಯ್ಕಟ್ ಅಭಿಯಾನಕ್ಕೆ ಈಗ ಆಲ್ರೆಡಿ ಕೂಡ ಘೋಷಣೆಯನ್ನು ಮಾಡಿರುವಂಥದ್ದು, ಏನೇನೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ ಅಂತ. ಈ ಬಾರಿ ನಾವು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಹಿಂದೂಗಳಿಗೆ ಜಟ್ಕಾ ಮೀಟ್ ಸಪ್ಲೈ ಮಾಡಬೇಕು ನಮ್ಮ ಮೂಲ ಉದ್ದೇಶ ಆಗಿದೆ. ಹಾಗೆ ಆಲ್ರೆಡಿ ತುಂಬ ಬೇಡಿಕೆ ಇದೆ, ತುಂಬ ಬೇಡಿಕೆ ಇರೋದ್ರಿಂದ ನಾವು 15,000 ಮಟನ್ನನ್ನು ಜಟ್ಕಾ ಮೀಟ್ಸನ್ನು ನಮ್ಮ ಹಿಂದೂ ಗ್ರಾಹಕರಿಗೆ ನೇರವಾಗಿ ತಲುಪಿಸುವಂಥ ಜವಾಬ್ದಾರಿ ಹೊಣೆನ ಮೇಲಿದೆ. ಯಾಕೆಂದರೆ ಕಳೆದ ಬಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಬಂದಿತ್ತು, ನಾವು ಪೂರ್ವ ತಯಾರಿ ಆಗದೇ ಸುಮಾರು ಗ್ರಾಹಕರಿಗೆ ನಾವು ಅದನ್ನು ತಲುಪಿಸೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಸತಿ ತುಂಬಾ ಒಂದು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಬೆಂಗಳೂರಿನ ನಾನಾ ಕಡೆ ನಮ್ಮ ಅಂಗಡಿಗಳು ಜಟ್ಕಾ ಮೀಟ್ಸ್ ಅಂಗಡಿಗಳು ಓಪನ್ ಆಗ್ತಾ ಇದೆ. ಎಲ್ಲ ಕಡೆ ಈ ಸತಿ ಕೊರತೆ ಇಲ್ಲದಂತೆ ಮೀಟ್ಸ್ ಕೊಡ್ತೀವಿ. ಅಂದ್ರೆ ಕಳೆದ ಬಾರಿ 2-3 ಇಂದವಿ ಮೀಟ್ ಮಾರ್ಟ್ಗಳು ಮಾತ್ರ ಇದ್ವು, ಈ ಬಾರಿ ಎಷ್ಟು ಇಂದವಿ ಮೀಟ್ ಮಾರ್ಟ್ ಅಂಗಡಿಗಳು ಓಪನ್ ಆಗ್ತಿದೆ ಅಂತ? ಈ ಸತಿ ಬೆಂಗಳೂರಿನಲ್ಲಿ 18 ಜಟ್ಕಾ ಮೀಟ್ಸ್ ಅಂಗಡಿಗಳು ಸಿಗುತ್ತೆ. ಬೆಂಗಳೂರಿನ ಹೊರತಾಗಿ ನಾನಾ ಜಿಲ್ಲೆಗಳಲ್ಲಿ ಇದೆ, ತುಮಕೂರಲ್ಲಿದೆ, ಮೈಸೂರಿನಲ್ಲಿದೆ, ಮಂಡ್ಯದಲ್ಲಿದೆ. ಇಲ್ಲಿ ತರಬೇತಿ ಹೊಂದಿದಂತಹ ಸುಮಾರು ನಮ್ಮ ಹಿಂದೂ ಯುವಕರು ಆಯಾ ಜಿಲ್ಲೆಗಳಲ್ಲಿ ಜಟ್ಕಾ ಮೀಟ್ಸ್ ಅಂಗಡಿ ಓಪನ್ ಮಾಡಿದ್ದಾರೆ. ಈ ಬಾರಿ ಯುಗಾದಿ ಹಬ್ಬದ ಸಂದರ್ಭದ ಅಲಾಲ್ ಬಾಯ್ಕಟ್ ಅಭಿಯಾನದ ಹಿನ್ನೆಲೆಯಲ್ಲಿ ಇವತ್ತು ಈಗಾಗಲೇ ರಾಜಸ್ಥಾನದ ಅಜ್ಮೇರ್ನಿಂದ 200 ಮೇಕೆ ಮತ್ತು ಕುರಿಗಳನ್ನು ಈಗ ಆಲ್ರೆಡಿ ಕೂಡ ಜಟಕ ಕಟ್ ಮಾಡಲಿಕ್ಕೆ ಸಪ್ಲೈ ಆಗಿರುವಂಥದ್ದು. ಸದ್ಯ ನನಗೆ ಈ ಬಗ್ಗೆ ಮಾತಾಡಲಿಕ್ಕೆ ಇಂದಮಿ ಮೀಟ್ ಮಾರ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಮುನೇಗೌಡರು ಕೂಡ ನನ್ನ ಜೊತೆಯಲ್ಲಿರುವಂಥದ್ದು. ಈ ಬಾರಿ ಅಲಾಲ್ ಬಾಯ್ಕಟ್ ಅಭಿಯಾನದ ಹಿನ್ನೆಲೆಯಲ್ಲಿ ಏನೇನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಇವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ನೋಡ್ರಿ, ಈಗ ಮೊದಲನೇದಾಗಿ ಈ ಬಾರಿ ಅಲಾಲ್ ಬಾಯ್ಕಟ್ ಅಭಿಯಾನಕ್ಕೆ ಈಗ ಆಲ್ರೆಡಿ ಕೂಡ ಘೋಷಣೆಯನ್ನು ಮಾಡಿರುವಂಥದ್ದು, ಏನೇನೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ ಅಂತ? ಈ ಬಾರಿ ನಾವು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಹಿಂದೂಗಳಿಗೆ ಜಟ್ಕಾ ಮೀಟ್ಸ್ ಸಪ್ಲೈ ಮಾಡಬೇಕು ನಮ್ಮ ಮೂಲ ಉದ್ದೇಶ ಆಗಿದೆ. ಹಾಗೆ ಆಲ್ರೆಡಿ ತುಂಬ ಬೇಡಿಕೆ ಇದೆ, ತುಂಬ ಬೇಡಿಕೆ ಇರೋದ್ರಿಂದ ನಾವು 15,000 ಮಟನ್ನನ್ನು ಜಟ್ಕಾ ಮೀಟ್ಸನ್ನು ನಮ್ಮ ಹಿಂದೂ ಗ್ರಾಹಕರಿಗೆ ನೇರವಾಗಿ ತಲುಪಿಸುವಂಥ ಜವಾಬ್ದಾರಿ ಹೊಣೆನ ಮೇಲಿದೆ. ಯಾಕೆಂದರೆ ಕಳೆದ ಬಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಬಂದಿತ್ತು, ನಾವು ಪೂರ್ವ ತಯಾರಿ ಆಗದೇ ಸುಮಾರು ಗ್ರಾಹಕರಿಗೆ ನಾವು ಅದನ್ನು ತಲುಪಿಸೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಸತಿ ತುಂಬಾ ಒಂದು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಬೆಂಗಳೂರಿನ ನಾನಾ ಕಡೆ ನಮ್ಮ ಅಂಗಡಿಗಳು ಜಟ್ಕಾ ಮೀಟ್ಸ್ ಅಂಗಡಿಗಳು ಓಪನ್ ಆಗ್ತಾ ಇದೆ. ಎಲ್ಲ ಕಡೆ ಈ ಸತಿ ಕೊರತೆ ಇಲ್ಲದಂತೆ ಮೀಟ್ಸ್ ಕೊಡ್ತೀವಿ. ಅಂದ್ರೆ ಕಳೆದ ಬಾರಿ 2-3 ಇಂದವಿ ಮೀಟ್ ಮಾರ್ಟ್ಗಳು ಮಾತ್ರ ಇದ್ವು, ಈ ಬಾರಿ ಎಷ್ಟು ಇಂದವಿ ಮೀಟ್ ಮಾರ್ಟ್ ಅಂಗಡಿಗಳು ಓಪನ್ ಆಗ್ತಿದೆ ಅಂತ? ಈ ಸತಿ ಬೆಂಗಳೂರಿನಲ್ಲಿ 18 ಜಟ್ಕಾ ಮೀಟ್ಸ್ ಅಂಗಡಿಗಳು ಸಿಗುತ್ತೆ. ಬೆಂಗಳೂರಿನ ಹೊರತಾಗಿ ನಾನಾ ಜಿಲ್ಲೆಗಳಲ್ಲಿ ಇದೆ, ತುಮಕೂರಲ್ಲಿದೆ, ಮೈಸೂರಿನಲ್ಲಿದೆ, ಮಂಡ್ಯದಲ್ಲಿದೆ. ಇಲ್ಲಿ ತರಬೇತಿ ಹೊಂದಿದಂತಹ ಸುಮಾರು ನಮ್ಮ ಹಿಂದೂ ಯುವಕರು ಆಯಾ ಜಿಲ್ಲೆಗಳಲ್ಲಿ ಜಟ್ಕಾ ಮೀಟ್ಸ್ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ.